हलो फ्रेंड्स, वेलकम बैक एच डी कंप्यूटर्स वन्स अगेन। वीडियो नोड़ अड्वांस फिल्टर बग्गे अदक्किंत मुंचे नीवु नम्म यूट्यूब चानल गे सब्सक्राइब आगिल्ल अंद्रे ई वीडियो केळगडे काण्तिरतक्कंत रेड कलर सब्सक्राइब बटन मेले क्लिक माडि हागे पक्कदल्लि बरो बेल ऐकान मेले क्लिक माडि नोटिफिकेशन एनेबल माड्कोळ्ळि। ई रीति माडोद्रिंद नावु यावदे ओंदु वीडियोन अपलोड माडिद तक्षण निमगे नोटिफिकेशन बरुत्ते। आल्रेडि नीवु सब्सक्राइब माड्कोंडिद्रे मत्ते अदन्न माडो अगत्य इल्ल। ಈ ರೀತಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನೀವು ಯಾವುದೇ ಚಾರ್ಜ್ ಅನ್ನು ಕಟ್ಟಬೇಕಾಗಿಲ್ಲ, ಆಲ್ವೇಸ್ ಫ್ರೀ। ಈಗಾಗಲೇ ಕಳೆದ ವಿಡಿಯೋಗಳಲ್ಲಿ ಅಂದ್ರೆ ಈ ಒಂದು MS Excel ಸೀರೀಸ್ ನ 9ನೇ ವಿಡಿಯೋದಲ್ಲಿ ಸಾರ್ಟ್ ಅಂಡ್ ಫಿಲ್ಟರ್ ಬಗ್ಗೆ ಹೇಳಿದಿನಿ। ಹೋಮ್ ಟ್ಯಾಬ್ ನಲ್ಲಿ ಬರ್ತಕ್ಕಂತ ಎಡಿಟಿಂಗ್ ಟೂಲ್ಸ್ ಗಳ ಬಗ್ಗೆ ಒಂದು ವಿಡಿಯೋ ಮಾಡಿದಿನಿ, 9ನೇ ಲೆಸನ್ ಅಲ್ಲಿ ಇದೆ ಅದು। ಅದನ್ನ ನೋಡ್ಕೊಂಡು ಬನ್ನಿ। ಅಡ್ವಾನ್ಸ್ಡ್ ಫಿಲ್ಟರ್ ಅಂದ್ರೆ ಏನು ಈ ವಿಡಿಯೋದಲ್ಲಿ ನೋಡೋಣ। ಅಡ್ವಾನ್ಸ್ಡ್ ಫಿಲ್ಟರ್ ಅನ್ನೋದು ಒಂದು ತುಂಬಾ ನಾವು ತುಂಬಾ ಟೈಮ್ ಯೂಸ್ ಮಾಡ್ತೀವಿ, ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ। ಅದಕ್ಕಿಂತ ಮುಂಚೆ ನೀವು ನೇಮ್ ಮತ್ತೆ ಪ್ರಾಡಕ್ಟ್ ಓಕೆ ನಾವು ಫಿಲ್ಟರ್ ಮಾಡಬೇಕಾಗಿರೋ ಡೇಟಾ ಯಾವ ಯಾವದು ನೇಮ್ ಮೇಲೆ ಫಿಲ್ಟರ್ ಮಾಡ್ತೀವಿ। ರಮೇಶ್ ಅನ್ನೋರು ಎಷ್ಟು ಸಾರಿ ಏನೇನ್ ಮೆಟೀರಿಯಲ್ ಸೇಲ್ ಮಾಡಿದ್ರು ಅಂತ ಗೊತ್ತಾಗುತ್ತೆ ಅಲ್ವಾ। ಸೋ ಈ ರೀತಿ ನೇಮ್ ಮೇಲೆ ಫಿಲ್ಟರ್ ಮಾಡ್ತೀವಿ ಅಥವಾ ಪ್ರಾಡಕ್ಟ್ ಮೊಬೈಲ್ ಎಷ್ಟು ಟೈಮ್ ಸೇಲ್ ಆಗಿದೆ, ಎಷ್ಟು ಮೊಬೈಲ್ ಸೇಲ್ ಆಗಿದೆ, ಲ್ಯಾಪ್ಟಾಪ್ ಎಷ್ಟು ನಂಬರ್ ಸೇಲ್ ಆಗಿದೆ ಅಂತ ಗೊತ್ತಾಗುತ್ತೆ। ಅದರಿಂದ ಈ ಪ್ರಾಡಕ್ಟ್ ಮತ್ತೆ ನೇಮ್ ಈ ಎರಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಎರಡನ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡಿ ನಾನು ಬೇರೆ ಒಂದು ಸೆಲ್ ಅಲ್ಲಿ ಪೇಸ್ಟ್ ಮಾಡ್ತೇನೆ ಓಕೆ। ಈಗ ನೀವು ಈ ಒಂದು ಡೇಟಾ ಟೇಬಲ್ ಅಲ್ಲಿ ಕ್ಲಿಕ್ ಮಾಡಿರಬೇಕು ಓಕೆ। ಅಡ್ವಾನ್ಸ್ಡ್ ಫಿಲ್ಟರ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ। ಅಡ್ವಾನ್ಸ್ಡ್ ಫಿಲ್ಟರ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಂಡು ಫಿಲ್ಟರ್ ದ ಲಿಸ್ಟ್ ಇನ್ ಪ್ಲೇಸ್, ಇನ್ ಪ್ಲೇಸ್ ಅಂದ್ರೆ ಇದೇ ಸೆಲ್ ಅಲ್ಲಿ ಫಿಲ್ಟರ್ ಡೇಟಾ ಡಿಸ್ಪ್ಲೇ ಮಾಡುತ್ತೆ, ಕಾಪಿ ಟು ಅನದರ್ ಲೊಕೇಶನ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ। ಸೋ ಈ ಒಂದು ರೇಂಜ್ ಸೆಲೆಕ್ಟೆಡ್ ಟೇಬಲ್ ಅಲ್ವಾ, ಈ ಒಂದು ಟೇಬಲ್ ನ ರೇಂಜ್ ಸೆಲೆಕ್ಟ್ ಮಾಡ್ಕೊಂಡಿದೆ ಲಿಸ್ಟ್ ಆಫ್ ರೇಂಜ್ ನ ಓಕೆ। ಕ್ರಿಟೇರಿಯಾ ರೇಂಜ್ ಯಾವುದು, ಕ್ರಿಟೇರಿಯಾ ರೇಂಜ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ಒಂದು ಕ್ರಿಟೇರಿಯಾ ರೇಂಜ್ ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನೇಮ್ ಮತ್ತೆ ಪ್ರಾಡಕ್ಟ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ। ಕಾಪಿ ಟು ಇದನ್ನ ಎಲ್ಲಿಗೆ ಕಾಪಿ ಮಾಡಬೇಕು, ಫಿಲ್ಟರ್ ಆಗಿರೋ ಡಾಟಾನ ಎಲ್ಲಿಗೆ ಕಾಪಿ ಮಾಡಬೇಕು, ನಾನು ಈ ಒಂದು ಸೆಲ್ ನ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಓಕೆ ಮಾಡಿ। ಗೊತ್ತಾಯ್ತಲ್ಲ, ಲಿಸ್ಟ್ ಆಫ್ ರೇಂಜ್, ಇದು ಡೇಟಾ ಫ್ರಮ್ ಸೋರ್ಸ್, ಕ್ರಿಟೇರಿಯಾ ರೇಂಜ್ ಅಂದ್ರೆ ಫಿಲ್ಟರ್ ಬೈ ದ ಡಾಟಾ, ಕಾಪಿ ಟು ಯಾವ ಪ್ಲೇಸ್ ಅಲ್ಲಿ ಪೇಸ್ಟ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿ ಓಕೆ ಮಾಡಿ। ಈಗ ಏನಾಯ್ತು, ಇಷ್ಟು ಡೇಟಾ ಅಂದ್ರೆ ಎಂಟೈರ್ ಟೇಬಲ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ ಓಕೆನಾ। ಯಾಕೆ ಅಂದ್ರೆ ಇಲ್ಲಿ ನಾನು ಯಾವುದನ್ನ ಫಿಲ್ಟರ್ ಮಾಡಬೇಕು ಅಂತ ನೇಮ್ ಸ್ಪೆಸಿಫೈ ಮಾಡಿಲ್ಲ, ಅದರಿಂದ ಎಂಟೈರ್ ಟೇಬಲ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದೆ। ಈಗ ನಾನು ಈ ನೇಮ್ ಸ್ಪೆಸಿಫೈ ಮಾಡೋದಕ್ಕೆ ಮುಂಚೆ ನೇಮ್ ಇಲ್ಲಿ ನೇಮ್ ಬರಬೇಕಲ್ವಾ, ನಾನು ಪ್ರತಿಯೊಬ್ಬರದನ್ನ ಈ ರೀತಿ ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗಲ್ಲ। ಯಾರಾದರೂ ನೇಮ್ ಅನ್ನ ಟೈಪ್ ಮಾಡಬೇಕು, ನೇಮ್ ಸರ್ಚ್ ಮಾಡಬೇಕು, ಈಗ ಯಾವುದಾದ್ರು ಒಂದು ನೇಮ್ ಅನ್ನ ಸರ್ಚ್ ಮಾಡಬೇಕು, ನಾನು ಪ್ರತಿ ಸಾರಿ ಅವ್ರು ಯಾರು ಅಂತ ಈ ರೀತಿ ಟೈಪ್ ಮಾಡುವಂತ ಅಗತ್ಯ ಇಲ್ಲ ಓಕೆನಾ। ಅದಕ್ಕಾಗಿ ನಾವೇನು ಮಾಡಬೇಕು, ಈ ಟೈಪ್ ಮಾಡೋದನ್ನ ತಪ್ಪಿಸ್ಲಿಕ್ಕೋಸ್ಕರ ಇಲ್ಲಿ ಡಾಟಾ ವ್ಯಾಲಿಡೇಷನ್ ಅಂತ ಇದೆಯಲ್ಲ, ಫಸ್ಟು ನೇಮ್ ಇಲ್ಲಿ ಅಲ್ವಾ ನಾವು ಡೇಟಾ ಟೈಪ್ ಮಾಡ್ಬೇಕಾಗಿರೋದು, ಆ ಒಂದು ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟಾ ವ್ಯಾಲಿಡೇಷನ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ। ಡೇಟಾ ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಿ, ಸೊ ಇಲ್ಲಿ ಅಲೋ ಅನ್ನೋದ್ರಲ್ಲಿ ಲಿಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲೋ ಅನ್ನೋದ್ರಲ್ಲಿ ಲಿಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸೋರ್ಸ್ ಈ ಒಂದು ರೇಂಜ್ ಆಫ್ ಕಾಲಮ್ ಅಲ್ಲಿ ಈ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ। ಜಸ್ಟ್ ನೇಮ್ ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿ। ಈಗ ಏನಾಗಿರುತ್ತೆ ಅಂದ್ರೆ ಈ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಬಂದಿದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಈ ಒಂದು ಟೇಬಲ್ ನಲ್ಲಿ ಇರ್ತಕ್ಕಂತಹ ಡೇಟಾ ನೇಮ್ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ, ಕೃಷ್ಣ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ। ಈಗ ಮತ್ತೆ ನೀವೇನ್ ಮಾಡ್ಬೇಕಂದ್ರೆ ಅಡ್ವಾನ್ಸ್ ಫಿಲ್ಟರ್ ನ ಕ್ಲಿಕ್ ಮಾಡಬೇಕು, ಕಾಪಿ ಟು ಅನದರ್ ಲೊಕೇಶನ್, ಸೇಮ್ ನಾವು ಪ್ರಿವಿಯಸ್ ಸೇಮ್ ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಅದೇ ರೇಂಜ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇರುತ್ತೆ, ಜಸ್ಟ್ ಓಕೆ ಮಾಡಿ। ಓಕೆ ಮಾಡಿದಾಗ ನಿಮಗೆ ಡೇಟಾ ನೋಡಿ, ಕೃಷ್ಣ ಅನ್ನೋರು ಯಾವ ಯಾವ ಮೆಟೀರಿಯಲ್ ಅನ್ನ ಸೇಲ್ ಮಾಡಿದ್ದಾರೆ ಅನ್ನೋದು ಡಿಸ್ಪ್ಲೇ ಮಾಡ್ತಾ ಇದೆ, ಕೃಷ್ಣ ಅನ್ನೋರ್ದು ಮಾತ್ರನೇ ತೋರಿಸ್ತಾ ಇದೆ। ಮತ್ತೆ ಇನ್ ಕೇಸ್ ಈಗ ನಾನು ರಮ್ಯಾ ಅನ್ನೋರ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ, ರಮ್ಯಾ ಅನ್ನೋರು ಇಲ್ಲಿ ಏನು ರಮ್ಯಾ ಅನ್ನೋರು ಏನು ಪ್ರಾಡಕ್ಟ್ ಸೇಲ್ ಮಾಡಿದಾರೆ ಅಂತ ನೋಡ್ಬೇಕಲ್ವಾ। ಈಗ ಫಾರ್ ಎಕ್ಸಾಂಪಲ್ ರಮ್ಯಾ ಅನ್ನೋರು ಕಂಪ್ಯೂಟರ್ ಸೇಲ್ ಮಾಡಿದಾರ, ನಾನು ಕಂಪ್ಯೂಟರ್ ಮತ್ತೆ ಅದನ್ನ ಟೈಪ್ ಮಾಡೋದು ಬೇಡ, ಡಾಟಾ ವ್ಯಾಲಿಡೇಷನ್ ನೋಡ್ಕೊಳ್ಳಿ, ಡಾಟಾ ವ್ಯಾಲಿಡೇಷನ್ ಕ್ಲಿಕ್ ಮಾಡಿ ಲಿಸ್ಟ್ ಅಲೋನಲ್ಲಿ ಲಿಸ್ಟ್ ಅನ್ನ ತಗೊಳ್ಳಿ, ರೇಂಜ್ ಅನ್ನೋ ಸೋರ್ಸ್ ಅಲ್ಲಿ ಈ ಒಂದು ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಓಕೆ ಮಾಡಿ ಓಕೆ। ಇಲ್ಲಿ ಓಕೆ ಇಲ್ಲಿ ನೀವು ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ। ಈಗ ರಮ್ಯಾ ಅನ್ನೋರು ಕಂಪ್ಯೂಟರ್ನ ಎಷ್ಟು ಸೇಲ್ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು। ಅಗೇನ್ ಅಡ್ವಾನ್ಸ್ಡ್ ಫಿಲ್ಟರ್ ಕ್ಲಿಕ್ ಮಾಡಿ, ಕಾಪಿ ಟು ಅನದರ್ ಲೊಕೇಶನ್ ಅಂತ ಕ್ಲಿಕ್ ಮಾಡಬೇಕು, ಅದು ಬೈ ಡಿಫಾಲ್ಟ್ ಫಿಲ್ಟರ್ ಇನ್ ಪ್ಲೇಸ್ ಅಂತ ತಗೊಂಡಿರುತ್ತೆ, ಅಂದ್ರೆ ನೀವೀಗ ಇಲ್ಲಿ ಫಿಲ್ಟರ್ ಮಾಡಿದಾಗ ಏನು ತೋರಿಸುತ್ತೆ, ಇಲ್ಲೇ ಫಿಲ್ಟರ್ ಆಗುತ್ತೆ ಈ ಪ್ಲೇಸ್ ಅಲ್ಲಿ ನನಗೆ ಈ ಕಡೆ ತೋರಿಸ್ಬೇಕು ಫಿಲ್ಟರ್ ಡಾಟಾನ ಅಂದ್ರೆ ಕಾಪಿ ಟು ಅನದರ್ ಲೊಕೇಶನ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು
ಓಕೆ ಈ ರೇಂಜ್ ಮತ್ತೇನು ಚೇಂಜಸ್ ಮಾಡೋದು ಬೇಡ ಕ್ರಿಟೇರಿಯ ರೇಂಜ್ ಅದೇ ಇರುತ್ತೆ ಓಕೆ ಮಾಡಿ ಜಸ್ಟ್ ರಮ್ಯಾ ಅನ್ನೋರು ಕಂಪ್ಯೂಟರ್ನ ಒನ್ ಟೈಮ್ ಸೇಲ್ ಮಾಡಿದ್ದಾರೆ ಪ್ರಾಡಕ್ಟ್ ಏನಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ ಜಸ್ಟ್ ನೇಮನ್ನು ಸೆಲೆಕ್ಟ್ ಮಾಡಿ ಫಿಲ್ಟರ್ ಮಾಡಿದ್ರೆ ಏನು ಬರ್ತದೆ ರಮ್ಯಾ ಅನ್ನೋರು ಏನೇನು ಸೇಲ್ ಮಾಡಿದ್ದಾರೆ ಅಂತ ಎಲ್ಲ ತೋರಿಸುತ್ತೆ ಅಲ್ವಾ ಕಂಪ್ಯೂಟರ್ ಮೊಬೈಲ್ ಲ್ಯಾಪ್ಟಾಪ್ ಏನೇನು ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಅಷ್ಟು ಪ್ರಾಡಕ್ಟನ್ನು ಡಿಸ್ಪ್ಲೇ ಮಾಡುತ್ತೆ ಇನ್ ಕೇಸ್ ನಾವು ಪರ್ಟಿಕ್ಯುಲರ್ ಆಗಿ ನಾವು ಕಂಪ್ಯೂಟರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ರಮ್ಯ ಕಂಪ್ಯೂಟರ್ನ ಮಾತ್ರ ಸೇಲ್ ಮಾಡಿರೋದನ್ನ ಡೀಟೇಲ್ನ ತೋರಿಸುತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ರೀತಿ ನೇಮ್ನ ಚೇಂಜ್ ಮಾಡಿ ಪ್ರಾಡಕ್ಟನ್ನು ತೊಗೊಳ್ಳಿ ಹರೀಶ್ ಅನ್ನೋರು ಮೌಸ್ ಎಷ್ಟು ಸೇಲ್ ಮಾಡಿದ್ದಾರೆ ಅಡ್ವಾನ್ಸ್ ಫಿಲ್ಟ್ರ್ ಕ್ಲಿಕ್ ಮಾಡಿ ಹರೀಶ್ ಅನ್ನೋರು ಮೌಸನ್ನು ಸೇಲ್ ಮಾಡಿಲ್ಲ ಅದರಿಂದ ಫಿಲ್ಟರ್ ಆಗಲಿಲ್ಲ ಡೇಟಾ ಇಲ್ಲಿ ನೀವು ಬೇಕಾದರೂ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇರುತ್ತೆ ಓಕೆ ಮತ್ತು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಡ್ವಾನ್ಸ್ಡ್ ಫಿಲ್ಟರ್ ಕ್ಯಾಪಿಟಲ್ ನಗರ ಲೊಕೇಶನ್ ಓಕೆ ಮಹಾಲಕ್ಷ್ಮಿ ಅನ್ನೋರು ಸೇಲ್ ಮಾಡಿದ್ದಾರೆ ನೋಡಿ ಮೌಸ್ ಮೌಸ್ ಮಹಾಲಕ್ಷ್ಮಿ ಮೊಬೈಲ್ ಇದೆ ಮಹಾಲಕ್ಷ್ಮಿ ಇಲ್ಲಿದೆ ನೋಡಿ 225 45 ನಂಬರ್ಸ್ 225 45 ನಂಬರ್ಸ್ ಓಕೆನಾ ಈ ರೀತಿ ಅಡ್ವಾನ್ಸ್ಡ್ ಫಿಲ್ಟರ್ ಅನ್ನೋದನ್ನು ಈ ರೀತಿ ಮಾಡ್ಬೋದು ಸ್ನೇಹಿತರೆ ಸೊ ನಾನಿಲ್ಲಿ ಒಂದು ಟೇಬಲ್ನ ರೆಡಿ ಮಾಡಿದ್ದೀನಿ ನೋಡಿ ಇದು VBA ಕೋಡಿಂಗ್ ಮುಖಾಂತರ ಮಾಡಿದ್ದೀನಿ ಇಲ್ಲಿ ಏನಾಗುತ್ತೆ ಅಂದರೆ ಕಿರಣ್ ಕಿರಣ್ ಲ್ಯಾಪ್ಟಾಪ್ ಸೇಲ್ ಮಾಡಿದಾರಾ ಇಲ್ಲ ನಾನು ಲ್ಯಾಪ್ಟಾಪನ್ನು ಕ್ಯಾನ್ಸಲ್ ಮಾಡಿಬಿಡ್ತೀನಿ ನೋಡಿ ಕಿರಣ್ ಅನ್ನೋರು ಏನೇನು ಪ್ರಾಡಕ್ಟನ್ನು ಎಷ್ಟು ಟೈಮ್ ಸೇಲ್ ಮಾಡಿದ್ದಾರೆ ಅನ್ನೋದನ್ನು ನಾನು ಡಿಸ್ಪ್ಲೇ ಮಾಡ್ತಿದ್ದೆ ಇಲ್ಲಿ ಜಸ್ಟ್ ನಾನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ತೋರಿಸ್ತಾ ಇದ್ದೆ ನಾನು ಮತ್ತೆ ಕ್ಲಿಕ್ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ನೋಡಿ ರಮ್ಯಾ 2 ಟೈಮ್ ಕಂಪ್ಯೂಟರ್ ಆ್ಯಂಡ್ ಮೊಬೈಲ್ನ ಸೇಲ್ ಮಾಡಿದ್ದಾರೆ ಹರೀಶ್ ಪ್ರಿಂಟರ್ ಮತ್ತು ಟಿ ವಿ ಸೇಲ್ ಮಾಡಿದ್ದಾರೆ ಕಿರಣ್ 3 ಟೈಮ್ ಸೇಲ್ ಆಗಿದೆ ಈ ರೀತಿ ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ಮೊಬೈಲ್ ತೊಗೊಂಡ್ರೆ ಮೊಬೈಲ್ನ ಯಾರ್ಯಾರು ಸೇಲ್ ಮಾಡಿದ್ದಾರೆ ಎಷ್ಟು ಸೇಲ್ ಆಗಿದೆ ಅಂತ ಡಿಸ್ಪ್ಲೇ ಮಾಡ್ತದೆ ಅಲ್ವಾ ಪ್ರಿಂಟರ್ ಎಷ್ಟು ಟೈಮ್ ಸೇಲ್ ಆಗಿದೆ ಟಿ ವಿ ಈ ರೀತಿ ಪ್ರಾಡಕ್ಟ್ ವೈಸ್ ಅಥವಾ ನೇಮ್ ವೈಸ್ ಈ ರೀತಿ ಆಟೋಮೆಟಿಕ್ ಏನಾಗ್ತಾ ಇದೆ ಅಲ್ಲಿ ಆಟೋಮೆಟಿಕ್ ಫಿಲ್ಟರ್ ಆಗ್ತಾ ಇದೆ ನಾನು ಏನು ಚೇಂಜ್ ಮಾಡ್ತಾ ಇಲ್ಲ ನೋಡಿ ಅಡ್ವಾನ್ಸ್ ಫಿಲ್ಟರ್ ಕ್ಲಿಕ್ ಮಾಡಲ್ಲ ಏನಿಲ್ಲ ಹಾಗೆ ಚೇಂಜ್ ಮಾಡ್ತಾ ಇದೆ ಸೊ ಇದು ಹೇಗೆ ಸಾಧ್ಯ ಇದು ತುಂಬ ಒಂದು ರೀತಿ ಈ ರೀತಿ ಚೆನ್ನಾಗಿರುತ್ತೆ ನಾವು ಪದೇ ಪದೇ ಅಡ್ವಾನ್ಸ್ ಫಿಲ್ಟರ್ ಕ್ಲಿಕ್ ಮಾಡಬೇಕು ಕ್ರಿಟೇರಿಯ ಚೇಂಜ್ ಮಾಡಬೇಕು ಇದೆಲ್ಲ ಅಗತ್ಯ ಇಲ್ಲ ಜಸ್ಟ್ ಚೇಂಜ್ ಮಾಡಿದ ತಕ್ಷಣ ಚೇಂಜ್ ಆಗ್ತಾ ಇದೆ ಇದನ್ನು ಹೇಗೆ ಮಾಡೋದಂದರೆ ಇದು ಒಂದು VBA ಕೋರ್ಸ್ಗೆ ಸಂಬಂಧಪಟ್ಟಿದ್ದು ಮುಂದಿನ ಲೆಸನ್ಗಳಲ್ಲಿ ಈ ಎಕ್ಸೆಲ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಲೆಸನ್ಗಳಲ್ಲಿ VBA ಕೋರ್ಸನ್ನು ಕೂಡ ಮಾಡ್ತೀನಿ ಇದೆಲ್ಲ ಆ ರೀತಿ VBAನಲ್ಲಿ ಮ್ಯಾಕ್ರೋ ಕೋಡ್ಗಳ ಮುಖಾಂತರ ಇದೆಲ್ಲ ಪಾಸಿಬಲ್ ಇದೆ ಮಾಡೋದು ಇದೆಲ್ಲ ಹೇಗೆ ಮಾಡೋದು ಅನ್ನೋದೆಲ್ಲ ಕಲಿಬೇಕು ಅಂದರೆ ಮೊದಲು ಎಕ್ಸೆಲ್ನ ಈಗ ಏನು ನೋಡ್ತಾ ಇದ್ದೀರಿ ನೀವು ಕ್ಲಾಸ್ಗಳು ಬೇಸಿಕ್ ಎಕ್ಸೆಲ್ ಕ್ಲಾಸ್ಗಳನ್ನು ಮೊದಲು ಚೆನ್ನಾಗಿ ಕಲ್ತ್ಕೊಳ್ಳಿ ಮ್ಯಾಕ್ರೋ ಕೋಡ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನಿದು ಮ್ಯಾಕ್ರೋ ಕೋಡ್ಗಳು ಯಾಕೆ ನಾವು ಕಲಿಬೇಕು ಹೇಗೆ ಯೂಸ್ ಆಗುತ್ತೆ ಅನ್ನೋ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಹೇಳ್ತೀನಿ ಆ ಒಂದು ಕೋರ್ಸ್ಗಳಲ್ಲಿ ಓಕೆ ಸೊ ಈಗಾಗಲೇ ಎಕ್ಸೆಲ್ ಈಗ ಏನು ಹೇಳಿದೆ VBA ಇದೆಲ್ಲ ಹೇಗೆ ಮಾಡೋದು ಅಂತ VBA ಕೋರ್ಸ್ಗೆ ಸಂಬಂಧಪಟ್ಟ DVD ಲಭ್ಯವಿದೆ ಸೊ ಅದನ್ನು ನೀವು ಕೂಡ ಕಲಿಬೇಕು ಅಂತಂದರೆ ಕನ್ನಡದಲ್ಲಿ ಇದೆ ತುಂಬ ಇನ್ ಡೆಪ್ತ್ ಆಗಿ ಅದರಲ್ಲಿ ಎಲ್ಲ ಲೆಸನ್ಗಳನ್ನು ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ DVD ಈಗಾಗಲೇ ಲಭ್ಯತೆ ಸ್ನೇಹಿತರೆ ಸೊ ಬೇಕು ಅಂದರೆ ಈ ಒಂದು ಲೇಬಲಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸ್ನೇಹಿತರೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಡಾಟಾ ಟೂಲ್ಸ್ಗಳ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ದಯವಿಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್